Radha Ramana. ನಾನು ಏನು ಮಾಡಿಲ್ಲ, ನಾನು ಯಾರಿಗೂ ಹೊಡೆಸಲಿಲ್ಲ, ನನಗೇನು ಗೊತ್ತಿಲ್ಲ ಅಂತ ವಾದ ಮಾಡಿ ಇಲ್ಲಿ ಬಂದು ಹೀಗೆ ಮಾತಾಡ್ತಿದ್ದೀರಾ? ಓ ಗಾಡ್, ಇವನು ಯಾವಾಗ ಬಂದ? ಮುಗೀತು, ಇನ್ನು ನನ್ನ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಹೌ ಆಮ್ ಐ ಗೋಯಿಂಗ್ ಟು ಡಿಫೆಂಡ್ ಮೈ ಸೆಲ್ಫ್? ಆಗಲೇ ನೋಡಿದ್ರೆ ಮಾತಂಗೆ ಹೊಡ್ತೀರಿ, ಈ ಕಿಡ್ನಾಪೇ ಮಾಡ್ತೀರಾ? ಯಾವಾಗ ಕಲ್ತ್ರಿ ಅಂತ ಇದನ್ನೆಲ್ಲ? ನೀವಿಂತ ಕೆಲಸ ಮಾಡದ? ನಿಮ್ಮ ತಲೆಯಲ್ಲಿಂತ ಈವಿಲ್ ಥಾಟ್ಸ್ ಓಡ್ತಾ? ನೋ ರಮಣ್. ವಾಟ್ ನೌ? ಇನ್ನೇನು ಹೇಳಕ್ ಕೊಟ್ಟಿದ್ದೀರಾ? ಇನ್ನಫ್, ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ಅದು ನಾವು ವಾಕಿಗೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಮಾಧನ್ ಮನೆಗೆ ಹೋಗಿದ್ವಿ, ಅಲ್ಲೇ ಇದೆಲ್ಲ ನಡೆದಿದ್ದು. ನಾವು ಹೋಗಷ್ಟರಲ್ಲಿ ಆ ರೌಡಿಗಳು ಮಾಧನ್ ಮನೆಗೆ ಬಂದು ಅವನನ್ನು ಹೊಡಿತಿದ್ರು. ಏನು ಮಾಧನ್ ಮನೆಗೆ ಹೋಗಿದ್ರ? ನೀವು ಯಾಕಮ್ಮ ಅಲ್ಲಿಗೆ ಹೋದ್ರಿ? ಯಾಕಿಷ್ಟು ಜೋರಾಗಿ ಕೂಗ್ತಾ ಇದ್ದಾನೆ? ಗಾಡ್, ಇವಾಗ ಏನಾಗಿದ್ಯೋ? ನಮ್ಮ ಮತ್ತೆ ಸಿಕ್ಕಾಕೊಂಡ್ಲ? ಶ್ರಮಣ್ಗೆಲ್ಲ ಗೊತ್ತಾಗೋಯ್ತಾ? ಈ ಸಲ ಸೀತಾರ ಗ್ರಹಚಾರ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ಅದ್ ಏನಾಗಿದ್ಯೋ, ಅದಕ್ಕೆ ಬನ್ನಿ ನೋಡೋಣ. ಬೇಡ ಹೇಮಾ, ನಾವು ಪ್ರತಿಯೊಂದಕ್ಕೂ ಮಧ್ಯ ಹೋಗೋದು ಬೇಡ. ಅವರವರೇ ಬಗೆಹರಿಸ್ಕೊಳ್ಳಿ. ಸರಸ್ವತಿ, ಏನು ಮಾತಾಡ್ತಾ ಇದೆಯಾ? ಈ ಮನೇಲಿ ಏನಾಗ್ತಾ ಇದೆ ಅಂತ ನೀನು ತಿಳ್ಕೊಬಾರ್ದಾ? ಅಲ್ಲಿಗೆ ಹೋಗು, ನೋಡು ಏನಾಗ್ತಾ ಇದೆ ಅಂತ ವಿಚಾರಿಸು. ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಈ ಮನುಷ್ಯ ಒಬ್ಬ ಮೊಮ್ಮೆ ಸಿಕ್ಕಾಕ್ಸೋದಕ್ಕೆ ಏನು ಚಾನ್ಸ್ ಸಿಗುತ್ತೋ ಅಂತ ಕಾಯ್ತಾ ಇರ್ತಾರೆ. ಇವ್ರು ಹೋಗಲ್ಲ ಅಂದರೂ ಇಷ್ಟು ಒತ್ತಾಯ ಮಾಡಿ ಕಳಿಸ್ತಿದ್ದಾರಲ್ಲ. ಹೋಗು ಸರಸ್ವತಿ. ನಿಮ್ ನಿಜವಾಗ್ಲೂ ರೌಡಿಗಳನ್ನ ಕಳ್ಸಿದ್ರು ನಾನು ಸುಮ್ಮನೆ ಆಗ್ತಿದ್ದೆ. ಆದ್ರೆ ಮಾಡಿರೋ ತಪ್ಪನ್ನ ಒಪ್ಕೊಳ್ದೆ ನನ್ ಮಾಡೇ ಇಲ್ಲ ಅಂತ ವಾದ ಮಾಡಿದಲ್ಲ, ಅದ್ ನನ್ ಕೈ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಐ ನೆವರ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ರಮಣ, ಏನಾಯ್ತಪ್ಪ? ಯಾಕ ಮತ್ತೆ ಅದಕ್ಕೆ ಬೈತಾ ಇದೀಯಾ? ಅಕ್ಕ, ಏನಾಯ್ತೆ? ಬೇಜಾರ್ ಮಾಡ್ಕೊಂಡು ಸಾರಿ ಕೇಳ್ಬೇಕು ಅಂತ ಬಂದವನು ಮತ್ತೆ ಕಿರ್ಚಾಡ್ತಿದ್ದಾನೆ. ಅವರು ರೌಡಿಗಳನ್ನ ಕಳ್ಸಿಲ್ಲ ಅಂತ ಹೇಳ್ತಿದಾರಲ್ಲಪ್ಪ, ಮತ್ ಯಾಕ್ ಬೈತಿದೀಯಾ? ಸುಳ್ಳಮ್ಮ, ಬರೀ ಸುಳ್ಳು.